ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾನಿಲಯ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ನಂದಾದೀಪ ಪ್ರಕಾಶನ ಕನ್ಯಾನ ಇದರ ಸಹಭಾಗಿತ್ವದಲ್ಲಿ ಲೇಖಕಿ ಅಕ್ಷತ ರಾಜ್ ಪೆರ್ಲ ಅವರು ಬರೆದ ಶ್ರೀ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಪುರಸ್ಕೃತ ನಾಟಕ ಬೇಲಿ ಮತ್ತು ಸಾಪದ ಕಣ್ಣು ಎನ್ನುವ ಎರಡು ನಾಟಕ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಡಾಕ್ಟರ್ ಶಿವರಾಮ ಕರಂತ ಸಭಾಭವನದಲ್ಲಿ ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಎಸ್ ಸುಬ್ರಹ್ಮಣ್ಯ ಎಡಪಡಿತಾಯ ನೂತನ ನಾಟಕ ಕೃತಿ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು. ಮಂಗಳೂರು ರಂಗ ಪ್ರತಿಷ್ಠಾನದ ನಿರ್ದೇಶಕ ಶಶಿರಾಜ್ ಕಾವೂರು ಕೃತಿ ಪರಿಚಯ ಮಾಡಿದರು. ವಿವಿಯ ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ರೈ, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ರಂಜನ್ ಬೆಳ್ಳಪ್ಪಾಡಿ, ಡಾಕ್ಟರ್ ಮಾಧವ ಎಂ ಕೆ, ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ತುಳು ಸಾಹಿತ್ಯ ಲೋಕವು ಅನಂತಿ ಕೃತಿ ಪಾತ್ರ ಸೇರಿದಂತೆ